ಇಗಳೇ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಈಗ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮಿನೇಷನ್ ಪರೀಕ್ಷೆ ಕೂಡ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ, ಪರೀಕ್ಷೆ ಕೂಡ ನಡೆಯಬೇಕಾಗಿದೆ. ಅಂದರೆ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಡೌಟ್ ಅಂತ ಇದೆ. ಒಂದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಏಕಾಏಕಿ ಕೊರೋನಾ ಸೋಂಕಿನ ಪ್ರಕರಣಗಳು ಕೂಡ ಹೆಚ್ಚಾಗ್ತಿದೆ. ಈಗ ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳ ತಲೆಯಲ್ಲಿ ಏನು ಮೈಂಡಲ್ಲಿ ಏನು ಬಂದಿದೆ ಅಂದರೆ ನಿಮ್ಮ ಪರೀಕ್ಷೆ ಕ್ಯಾನ್ಸಲ್ ಮಾಡ್ತಾರಾ ಅಂತ ಡೌಟ್ ಅಂತ ವಿದ್ಯಾರ್ಥಿಗಳಿಗೆ ಇದೆ. ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ನ ಮಾಡಿ. ಆಯಿತಾ, ಲೈಕ್ ಬನ್ನಿ ವಿಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಮತ್ತೆ ಈಗ ಕೋವಿಡ್ ಕೂಡ ಜಾಸ್ತಿ ಆಗ್ತಿದೆ, ಮತ್ತು ಸೋಂಕು ಕೂಡ ಜಾಸ್ತಿ ಆಗ್ತಿದೆ, ಮತ್ತು ಸೌತ್ ಆಫ್ರಿಕಾದ್ದು ಹೊಸ ಸೋಂಕು ಕೂಡ ಬಂದಿದೆ. ಅದಕ್ಕೆ ಕರ್ನಾಟಕ ರಾಜ್ಯ ಸೇರಿ ಭಾರತದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬಟ್ ಆದರೆ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಕಾಲೇಜಲ್ಲೂ ಕೂಡ ಎಫೆಕ್ಟ್ ಕೊಡ್ತಿದೆ. ಸಾಕಷ್ಟು ನರ್ಸಿಂಗ್ ಕಾಲೇಜ್ಗಳು, ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ಕೋವಿಡ್ 19 ಸೋಂಕು ಜಾಸ್ತಿ ಆಗ್ತಾಯಿದೆ. ಏಕಾಏಕಿ 300-400 ಕೇಸ್ಗಳು ಒಂದು ಕಾಲೇಜಲ್ಲಿ ಕೂಡ ಬರ್ತಿದೆ. ಈಗ ಪಿ ಯು ಸಿ ಪರೀಕ್ಷೆ ಬಗ್ಗೆ ವಿದ್ಯಾರ್ಥಿಗಳು ಕೇಳೋದಾದರೆ ಇಂದು ಕೂಡ ಸಿ ಎಂ ಅವರು ಕೂಡ ಸಭೆಯನ್ನು ಕೂಡ ಮಾಡಿದ್ದಾರೆ. ಈಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಗ್ಗೆ ಯಾವುದೂ ಕೂಡ ನಿರ್ಧಾರ ಆಗಿಲ್ಲ, ಅಪ್ಪಿ ತಪ್ಪಿ ನಿರ್ಧಾರ ಅದರಲ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದರೆ ವಿದ್ಯಾರ್ಥಿಗಳ ಒಂದು ನೆನಪಿರಲಿ, ಈಗ ಕೊರೋನಾ ಮುಗಿಸಿ ಈಗ ಮತ್ತೆ ಎರಡು ಬೇರೆ ಲಾಕ್ಡೌನ್ ಆಗಿ ಮತ್ತೆ ಶಾಲಾ ಪುನರಾರಂಭವಾಗಿ ಮತ್ತೆ ಈಗ ಪಾಠ ಮಾಡ್ತಿದ್ದೀರಾ. ಈಗ ಮತ್ತೆ ಲಾಕ್ಡೌನ್ ಆಲೋಚನೆ ವಿದ್ಯಾರ್ಥಿಗಳ ಕಿವಿಯಲ್ಲಿ ಇರಬಾರ್ದು. ವಿದ್ಯಾರ್ಥಿಗಳು ಮತ್ತೆ ಲಾಕ್ಡೌನ್ ಆಲೋಚನೆ ಮಾಡಬೇಕು, ಯಾಕಂದರೆ ಇಷ್ಟೆಲ್ಲ 2 ವರ್ಷದಿಂದ ಇಷ್ಟೆಲ್ಲ ಕಷ್ಟ ಆಗಿ ಇಷ್ಟೆಲ್ಲ ಕಾಲೇಜು ಕ್ಲೋಸ್ ಆಗಿ ಮತ್ತೆ ಕೋವಿಡ್ ಬಂದು ಎಷ್ಟೋ ಜನ ಸಾವು ನೋವಾಗಿ ಆ ಥರ ಸಾವು ನೋವು ವಿದ್ಯಾರ್ಥಿಗಳಿಗೆ ಬರಬಾರ್ದು. ವಿದ್ಯಾರ್ಥಿಗಳೇ ಆಗಲಿ ಯಾರಿಗೇ ಆಗಲಿ ಸಾವು ನೋವು ಬರಬಾರ್ದು. ವಿದ್ಯಾರ್ಥಿಗಳು ಏನ್ಮಾಡ್ಬೇಕಂದ್ರೆ ತಮ್ಮ ಸೇಫ್ಟಿ ತಾವಿರಬೇಕು, ತಪ್ಪದೇ ಮಾಸ್ಕ್ ಹಾಕಬೇಕು, ತಪ್ಪದೇ ಸ್ಯಾನಿಟೈಸರ್ ಹಾಕಬೇಕು, ಯಾರೂ ಮುಟ್ಟು ವೈಕಲ್ ನೋಡ್ಕೊಂಡು ಮುಟ್ಟಬೇಕು, ತಪ್ಪದೇ ಸೋಷಿಯಲ್ ಡಿಸ್ಟೆನ್ಸ್ನ ಕಾಪಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಯಾಕಂದರೆ ನಿಮ್ಮದು ನಿಮ್ಮ ಓದೋದು ಕೂಡ ಮುಖ್ಯ, ನಿಮ್ಮ ಆರೋಗ್ಯ ಮುಖ್ಯ, ನಿಮ್ಮ ಪರೀಕ್ಷೆಯನ್ನು ಕೂಡ ಮುಖ್ಯ. ನಿಮ್ಮ ಕರೆಕ್ಟಾಗಿ ಕರ್ನಾಟಕ ಸರ್ಕಾರದವರು ಕರೆಕ್ಟಾಗಿ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ, ಅವರು ನಿಮಗೆ ಯಾವುದೇ ರೀತಿ ನಿಮಗೆ ತೊಂದರೆಯಾಗೋ ಮಾಡೋದಿಲ್ಲ. ಅವರು ಒಪ್ಪಿ ತಪ್ಪಿ ಕೊರೋನಾ ಇನ್ನೂ ಕೂಡ ಈ ಆದರೆ ಅವರು ಅದು ಏನೇನು ತಗೋಬೇಕು, ಏನೇನು ಸೂಕ್ತ ಕ್ರಮವನ್ನು ತಗೋಬೇಕು ಖಂಡಿತ ತಗೊಳ್ತಾರೆ. ವಿದ್ಯಾರ್ಥಿಗಳು ಎಕ್ಸಾಮ್ ಬಗ್ಗೆ ಕೂಡ ಖಂಡಿತವಾಗಿ ಒಳ್ಳೆಯ ನಿರ್ಧಾರ ಕೂಡ ತಗೊಳ್ತಾರೆ. ಸದ್ಯಕ್ಕೆ ಯಾವುದೇ ರದ್ದು ಮಾಡೋ ಪೋಸ್ಟ್ ಮಾಡುವ ನಿರ್ಧಾರ ಕೂಡ ಇಲ್ಲ. ಬಟ್ ಅಪ್ಪಿ ತಪ್ಪಿ ಕೊರೋನಾ ಜಾಸ್ತಿ ಆದರೆ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಹಾಗೆ ಆಗಬಾರ್ದು ಅಂತೇಳಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ. ವಿದ್ಯಾರ್ಥಿಗಳು ನಿಮ್ಮ ಆರೋಗ್ಯ ಮುಖ್ಯ, ನೀವು ಓದೋದು ಮುಖ್ಯ, ನಿಮ್ಮ ಆರೋಗ್ಯವಿದ್ದರೆ ನೀವು ಓದೋಕ್ಕಾಗೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತಪ್ಪದೇ ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಯೂಸ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿ ಹೋಗಿ ಕಾಲೇಜಿಗೆ ಹೋಗಿ ನೀಟಾಗಿ ಹೋಗಿ ಪ್ರಿಪೇರ್ ಆಗಿ ಕಾಲೇಜಿಗೆ ಹೋಗಿ ಬನ್ನಿ. ನಿಮಗೆ ಪರೀಕ್ಷೆ ನಡೆದ್ರೆ ಎಕ್ಸಾಮ್ ಚೆನ್ನಾಗಿ ಬರೀರಿ. ಇನ್ ಕೇಸ್ ನಿಮಗೆ ಪೋಸ್ಟ್ ಪೋನ್ ಗಿಸ್ಟ್ ಪೋನ್ ಆದರೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಅದು ನಿಮ್ಮ ಮೈಂಡಲ್ಲಿ ಪೋಸ್ಟ್ ಪೋನ್ ಆಗುತ್ತೆ ರದ್ದಾಗ್ತದೆ ಅಂತ ಆಲೋಚನೆ ಬಿಟ್ಟು ನೀವು ನಿಮ್ಮ ಸ್ಟಡಿಗೆ ಕಾನ್ಸಂಟ್ರೇಟ್ ಮಾಡಿ ಅಂತೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿದ್ಯಾರ್ಥಿಗಳು ಸಿಗೋಣ ಮುಂದಿನ ವೀಡಿಯೋದಲ್ಲಿ.